ನೋಡಿದ್ಯಾಳು ಅಂಗಡಿಗೋಸ್ಕರ ಪ್ರಯತ್ನ ಪಟ್ಲು ಅದು ಇದು ಅಂತ ಓವರ್ ಆಗಿ ಸಪೋರ್ಟ್ ಮಾಡ್ದೆ ಅವಳು ಯಾಕೆ ಈ ತರ ಎಲ್ಲ ಮಾಡಿದ್ಲು ಅಂತ ಈಗಲಾದರೂ ಗೊತ್ತಾಯ್ತಾ ಒಂದು ನಿಮಿಷ ಇರಿ ಸುಮ್ಮನೆ ಆತ್ರ ಪಡಬೇಡಿ ಯಜಮಾನ್ರೆ ಇಲ್ಲಿ ಕೇಳಿ ಇಲ್ಲಿ ಭಾಗ್ಯಲಕ್ಷ್ಮಿ ಅಂತ ಒಬ್ಬರು ಕೆಲಸ ಮಾಡ್ತಿದ್ದಾರೆ ಆದ್ರೆ ಅವರು ನೀವು ಹೇಳ್ತಿರೋ ಭಾಗ್ಯಲಕ್ಷ್ಮಿ ಅಲ್ಲ ಅನ್ಸುತ್ತೆ ನೀವು ಅಂಗಡಿ ತಪ್ಪಿ ಬಂದಿದ್ದೀರಾ ಅನ್ಸುತ್ತೆ ಬೇರೆ ಯಾವ್ದಾರು ಅಂಗಡಿಲಿ ನೋಡಿ ಇಲ್ಲ ಸರ್ ನಾನು ಕರೆಕ್ಟ್ ಆಗಿರೋ ಅಂಗಡಿಗೆ ಬಂದಿದ್ದೀನಿ ಅವರು ಒಡವೆ ತಗೋಬೇಕಾದ್ರೆ ಲಕ್ಷ್ಮಿ ಸ್ಟೋರ್ಸ್ ಅಂತ ಇದೆ ಅಂಗಡಿ ಅಡ್ರೆಸ್ ಕೊಟ್ರು ಸರ್ ಅಲ್ಲ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಏನು ಸರ್ ಅವರು ನಮ್ಮ ಅಂಗಡಿಲಿ ಒಡವೆ ತಗೊಂಡು ಬಿಲ್ ಮರ್ತು ಹೋಗಿದ್ದಾರೆ ಅದನ್ನ ಕೊಟ್ಟು ಹೋಗೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಿದ್ರಲ್ಲ ತಗೊಳ್ಳಿ ಬಿಲ್ನ ಬಿಲ್ನ ಭಾಗ್ಯಲಕ್ಷ್ಮಿ ಮೇಡಂ ಹತ್ರ ಕೊಟ್ಬಿಡಿ ನಮ್ಮ ಅಂಗಡಿನ ಖಾಲಿ ಮಾಡಿಸಬೇಕು ಅಂತ ಯಾರತ್ರನೋ ದುಡ್ಡು ತಗೊಂಡು ಪ್ಲಾನ್ ಮಾಡಿ ಈ ಕೆಲಸ ಮಾಡಿದಾಳೆ ಇಲ್ಲ ಅಂದ್ರೆ ಅವಳತ್ರ ಎಲ್ಲಿದೆ ಇಷ್ಟೊಂದು ಹಣ ಅದಕ್ಕೆ ಲಕ್ಷ್ಮಿ ಮೇಲೆ ಸುಮ್ಮನೆ ಅಪವಾದ ಹೊರಿಸಬೇಡಿ ಅವಳು ಒಡವೆ ತಗೊಂಡಿರೋ ಬಿಲ್ಲು ನನ್ನ ಕೈಯಲ್ಲಿದೆ ಅಪವಾದ ಹೊರಿಸಬೇಡ ಅಂದ್ರೆ ಹೇಗೆ ಇದನ್ನ ಇಟ್ಕೊಂಡು ಲಕ್ಷ್ಮಿ ಮೇಲೆ ಅನುಮಾನ ಪಡೋದು ದೊಡ್ಡ ಮೂರ್ಖತನ ಉಮಾ ಲಕ್ಷ್ಮಿ ಆ ತರದ ಹುಡುಗಿ ಅಲ್ಲಮ್ಮ ಅವಳ ಮೇಲೆ ಅನುಮಾನ ಪಡಬೇಡಮ್ಮ ಅವಳು ಅಂದ್ರೆ ಎಲ್ಲರೂ ಒಟ್ಟಾಗಿ ಬಿಡ್ತೀರಲ್ಲ ಇಲ್ಲಿ ನೋಡಿ ಅವಳು ಸ್ವಲ್ಪ ಹೊತ್ತಿಗೆ ಮುಂಚೆನೆ ಬ್ಯಾಗ್ ಹಾಕೊಂಡು ಹೊರಗೆ ಹೋದಾಗಲೇ ನನಗೆ ಡೌಟ್ ಬಂತು ಎಲ್ಲಿ ಇಲ್ಲೇ ಇದ್ರೆ ನಿಜ ಗೊತ್ತಾಗ್ಬಿಡುತ್ತೋ ಅಂತ ಹೆದ್ರಿ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಓಡ್ ಹೋಗಿದ್ದಾಳೆ ಸಾಕು ನಿಲ್ಸಿ ಅದಕ್ಕೆ ಯಾಕೆ ಸುಮ್ಮನೆ ಇರಬೇಕು ಅವಳನ್ನಂದ್ರೆ ನಿನಗೆ ಕೋಪ ಬರುತ್ತೆ ಸತ್ಯ ಏನು ಅಂತ ಗೊತ್ತಿಲ್ಲದೆ ಇನ್ನೊಬ್ಬರ ಮೇಲೆ ಅನುಮಾನ ಪಡೋದು ತುಂಬಾ ದೊಡ್ಡ ತಪ್ಪು ನಿನಗೇನು ಈಗ ಪ್ರೂವ್ ಮಾಡಬೇಕು ಅಷ್ಟೇ ತಾನೇ ನನ್ನ ಜೊತೆ ಬಾ ಎಲ್ಲಿಗೆ ಅವಳ ಮನೆಗೆ ಯಾಕೆ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಿನಗೋಸ್ಕರ ಪ್ರೂವ್ ಮಾಡಕ್ಕೆ ನಾನು ಅಲ್ಲಿಗೆಲ್ಲ ಬರಲ್ಲ ಯಾಕೆ ಭಯ ಪಡ್ತಿದ್ಯಾ ಅವಳು ಒಳ್ಳೆಯವಳು ನಂಬಿಕಸ್ತಾಳು ತಾನೆ ಆ ನಂಬಿಕೆ ನಿನಗಿದೆಯಲ್ಲ ಇದ್ರೆ ನನ್ನ ಜೊತೆ ಬಾ ಏ ಗಿರೀಶ್ ಕಾರ್ತಿಗಿ ರವಿ ನಿನಗೂ ಭಾಗ್ಯಲಕ್ಷ್ಮಿ ಮೇಲೆ ನಂಬಿಕೆ ಇಲ್ವಾ ಮಾಮ ನನಗೆ ಭಾಗ್ಯಲಕ್ಷ್ಮಿ ಮೇಲೆ ನಂಬಿಕೆ ಇಲ್ಲ ಅಂತ ಹೋಗ್ತಿಲ್ಲ ಇವ್ರಿಗೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ ರವಿ ಇವಳಿಗೆ ನಂಬಿಕೆ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು ಇವಳ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ನೀನ್ ಹೋಗ್ಬೇಡಪ್ಪ ಇಲ್ಲ ಮಾಮ ನಾನು ಹೋದ್ರೇನೆ ಸರಿ ಹೋಗೋದು ಸರಿ ಹೋಗ್ಬಾ ನಾವು ತಪ್ಪು ಮಾಡಿದ್ರೆ ತಾನೇ ನಮಗೆ ಭಯ ಇರಬೇಕು ಧೈರ್ಯವಾಗಿ ಹೋಗ್ಬಾ ಹೋಗ್ಬಾ ಬರ್ತೀನಿ ಮಾಮ ನೀವೆಲ್ಲ ನಿಮ್ ನಿಮ್ ಕೆಲಸ ಮಾಡಿ ಹೋಗಿ ಕೆಲಸ ಮಾಡ್ಕೊಳ್ಳಿ ಹೋಗಿ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಏ ಭಾಗ್ಯಲಕ್ಷ್ಮಿ ಏನು ನಮ್ಗೆ ನಂಬಿಕೆ ದ್ರೋಹ ಮಾಡಿ ತಗೊಂಡಿರೋ ದುಡ್ಡಲ್ಲಿ ವಿಧ ವಿಧವಾಗಿ ಒಡವೆ ತಗೊಂಡಿರೋ ಹಾಗಿದೆ ಏನ್ ಹೇಳ್ತಿದ್ದೀರಾ ಸುಮ್ನೆ ನಾಟಕ ಮಾಡ್ಬೇಡ ನೀನು 4 ಲಕ್ಷ ರೂಪಾಯಿಗೆ ಒಡವೆ ತಗೊಂಡಿದ್ಯಾ ಇಲ್ವಾ ಇಲ್ಲ ಮೇಡಮ್ ಏನಮ್ಮ ಈ ರೀತಿ ದಿಢೀರ್ ಅಂತ ಬಂದು ಇವಳ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ ನಾನೇನು ಸುಮ್ನೆ ಅಪವಾದ ಹೊರಿಸ್ಲಿಲ್ಲ ಕೈಯಲ್ಲಿ ಪ್ರೂಫ್ ಇಟ್ಕೊಂಡೇ ಬಂದಿದ್ದೀನಿ ಏನು ಏನು ಆಧಾರ ಇದೆ ನಿಮ್ಮ ಹತ್ರ ನಿಮ್ಮ ಮೊಮ್ಮಗಳು ಅವಳ ಹೆಸರಲ್ಲಿ 4 ಲಕ್ಷ ರೂಪಾಯಿ ಒಡವೆ ತಗೊಂಡಿರೋ ಬಿಲ್ಲು ಇದಕ್ಕೇನ್ ಹೇಳ್ತೀರಾ ಯಾರು ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ಬೇಕು ಅಂತ ನನ್ನ ಹೆಸರಲ್ಲಿ ಒಡವೆ ತಗೊಂಡಿದ್ದಾರೆ ಓ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಓಹೋ ಈಗ ನೀನ್ ಏನ್ ಹೇಳ್ತಿದ್ಯಾ ವಿಶ್ವಾಸ ಅಂದ್ರೆ ನೀನು ಅಂತಾನಾ ನಂಬಿಕೆ ದ್ರೋಹ ನಾನು ಮಾಡೋಳಲ್ಲ ಅಂದೆ ಹ್ಮ್ ಸರಿ ನಿನ್ ಮನೇಲಿ ಈಗ ವಿಶ್ವಾಸ ಸಿಗುತ್ತಾ ಇಲ್ಲ ನಂಬಿಕೆ ದ್ರೋಹ ಸಿಗುತ್ತಾ ಅಂತ ಹುಡುಕಿ ನೋಡೋಣವಾ ಮನೇಲ ಅದಕ್ಕೆ ಏನ್ ಮಾತಾಡ್ತಿದ್ದೀರಾ ಮನೇಲ್ ಬಚ್ಚಿಟ್ಟಿರೋ ಒಡವೆನ ಹುಡುಕಿ ತೆಗಿತೀನಿ ಅಂತ ಹೇಳ್ತಿದ್ದೀನಿ ಅದಕ್ಕೆ ಯಾವನೋ ತಂದ್ಕೊಟ್ಟಿದ್ ಬಿಲ್ ನಿಟ್ಕೊಂಡು ನೀವು ಸುಮ್ನೆ ಸಮಸ್ಯೆನ ದೊಡ್ಡದ್ ಮಾಡ್ತಿದ್ದೀರಾ ನೀವ್ ಕೇಳಿದಕ್ಕೆ ಲಕ್ಷ್ಮಿ ಉತ್ತರ ಹೇಳಿದ್ರು ತಾನೆ ಈ ವಿಷಯ ನಿಲಿಗೆ ಬಿಟ್ಟು ಮೊದಲಿಂದ ಹೊರಡ್ತೀರಾ ಮತ್ತೆ ಈ ಬಿಲ್ಗೆ ಏನ್ ಅರ್ಥ ಈ ತರ ಬಿಲ್ಗಳು ನಿಮ್ಗೆ ಎಷ್ಟು ಬೇಕು ಕೇಳಿ ನಾನ್ ತಗೊಂಡ್ ಕೊಡ್ತೀನಿ ತಂದ್ಕೊಡ್ಲಾ ಸುಮ್ನೆ ವಿಷಯ ದೊಡ್ಡದ್ ಮಾಡದೆ ಇಲ್ಲಿಂದ ಹೊರಡಿ ಆಗಲ್ಲ ನಾನ್ ಈ ಮನೇಲಿ ಒಡವೆ ಇದೆಯಾ ಅಂತ ಹುಡುಕ್ಬೇಕು ಅದಕ್ಕಿಂತ ಅವಮಾನ ಇವ್ರಿಗೆ ಬೇರೆ ಇನ್ಯಾವ್ದು ಇರಲ್ಲ ಈಗ ನೀವು ಬರ್ತೀರಾ ಬರಲ್ವಾ ರವಿ ನಿಜವಾಗ್ಲೂ ಇವಳು ತಪ್ಪು ಮಾಡಿಲ್ಲ ಅಂದ್ರೆ ಏನ್ ಅವಮಾನ ಆಗುತ್ತೆ ನೀವ್ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ ರವಿ ಪ್ಲೀಸ್ ಅವ್ರು ಬೇಕಾದ್ರೆ ಹುಡುಕ್ಲಿ ಮೇಡಮ್ ನಿಮ್ ಮನೇಲಿ ಎಲ್ ಬೇಕಾದ್ರೆ ಹೋಗಿ ಹುಡುಕಿ ನಿಮ್ಗೇನಾದ್ರೂ ಸಿಕ್ಕಿದ್ರೆ ಧಾರಾಳವಾಗಿ ತಗೊಂಡ್ ಹೋಗಿ ಅಯ್ಯಯ್ಯೋ ಒಂದ್ ನಿಮಿಷ ಇರಿ ಏನ್ರಿ ನೀವು ಒಳ್ಳೆ ಕುಟುಂಬಸ್ಥರ ಮನೆಗ್ ಬಂದು ಹೀಗನ್ನ ನಡ್ಕೋತಿದ್ದೀರಲ್ಲ ಇದೆಲ್ಲ ಸರಿಗಿರಲ್ಲ ನೋಡಿ ಯಾಕ್ ತಡೀತಾ ಇದ್ಯಾ ಯಾಕ್ ಭಯ ನಿಂಗೆ ಅವಳು ತಪ್ಪ ಮಾಡಿದ್ರೆ ತಾನೇ ಭಯ ಇರೋಕ್ ಸಾಧ್ಯ ನೀನೇನ್ ತಪ್ಪ ಮಾಡಿಲ್ಲ ತಾನೇ ನೀನೇನ್ ತಪ್ಪ ಮಾಡಿಲ್ಲ ಅಲ್ವಾ ಹೋಗಮ್ಮ ಅದೇನು ಹುಡ್ಕೋತಿಯ ಹುಡ್ಕೋಗ್ ಹೋಗ್ ಹೋಗ್
ತಾತ ಇಲ್ಲಿ ಏನು ಇಲ್ಲ ತಾತ ಹುಡುಕ್ಲಿ ಅದಕ್ಕೆ ಉಮಾ ಮೇಡಮ್ ಮೇಡಮ್ ಉಮಾ ಮೇಡಮ್ ಮೇಡಮ್ ಮಾತಾಡಿದ್ರೆ ಕೆನ್ನೆ ಊದೋಗುತ್ತೆ. ಏಯ್ ಭಾಗ್ಯಲಕ್ಷ್ಮಿ, ಏನಕ್ಕೆ ಬ್ಯಾಗ್ ಇಟ್ಕೊಂಡ್ಬಂದ್ಲು? ಏನ್ ತಾತಪ್ಪ, ಏನು ತಪ್ಪು ಮಾಡಿದ್ರೇನೆ ಭಯ ಪಡ್ಬೇಕು ಅಂತ ಹರಿಶ್ಚಂದ್ರನ್ ತರ ಮಾತಾಡಿದ್ರಿ? ಇವಳೇನೋ ನಂಬಿಕಸ್ಥಳ ತರ ಮಾತಾಡಿದ್ಲು. ಈ ಸತ್ಯವಂತೆ ಕದ್ದಿರೋ ಹಣ ನೋಡಿ. ಈ ಹಣ ಹೇಗ್ ಬಂತು ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಏನ್ ಲಕ್ಷ್ಮಿ, ಮರ್ತ್ ಹೋದ್ಯಾ? ಹೋದ್ವಾರ ನನ್ ಹಳ್ಳಿಲಿರೋ ಭೂಮಿನ ಮಾರಿ ನಾನ್ ತಂದಲ್ಲ, ಆ ದುಡ್ಡು ತಾನೆ ಇದು. ಏನದು, ಹಳ್ಳಿಲಿ ಭೂಮಿ ಮಾರದ್ಯಾ? ಯಾವಾಗ ಮಾರದೆ ನಮಗ್ ಗೊತ್ತೇ ಇಲ್ವಲ್ಲ. ತಾತ ನಿಮಗ್ ಗೊತ್ತಾಗಲ್ಲ, ನೀವ್ ಸುಮ್ಮನೆ ಇರಿ. ಏನೋ ಉಮಾ ಮೇಡಮ್, ಇದು ನನ್ ದುಡ್ಡು, ದಯವಿಟ್ಟು ಇದನ್ನ ವಾಪಸ್ ಕೊಟ್ಬಿಡಿ. ಇದು ನನ್ ದುಡ್ಡೇ, ಬಿಡಿ ಮೇಡಮ್, ಪ್ಲೀಸ್ ಬಿಡಿ ಮೇಡಮ್ ನನ್ ದುಡ್ಡನ್ನ. ಬಿಡು ಬಿಡು. ಏನು ರೆಡ್ ಹ್ಯಾಂಡ್ ಆಗಿ ಹಿಡಿದ್ಮೇಲೂ ಎಲ್ರು ಸೇರಿ ಡ್ರಾಮಾ ಮಾಡ್ತಿದ್ದೀರಾ? ಇದು ನಮ್ಮನ್ನ ಯಾಮಾರಿಸೋದಿಕ್ಕಾಗಿ ಈ ಭಾಗ್ಯಲಕ್ಷ್ಮಿ ತಗೊಂಡಿರೋ ಹಣಾನೆ. ಹಾಗಂದ್ಮೇಲೆ ಇದು ನಮಗೆ ಸೇರ್ಬೇಕಾಗಿದ್ದು. ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಈಗ್ಲೇ ಪೊಲೀಸಿಗೆ ಹಿಡ್ಕೊಡ್ಬೋದು. ಹೋದ್ರೆ ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ. ಇನ್ ಮುಂದೆ ಅಪ್ಪಿ ತಪ್ಪಿನೂ ಅಂಗಡಿ ಹತ್ರ ಬರ್ಬೇಡ. ಉಮಾ ಮೇಡಮ್, ಉಮಾ ಮೇಡಮ್, ಉಮಾ ಮೇಡಮ್, ಅದು ನನ್ ದುಡ್ಡು ಮೇಡಮ್. ಲಕ್ಷ್ಮಿ, ನಾನ್ ನಿಮ್ಮನ್ನ ನಂಬ್ತೇನೆ, ಆದ್ರೆ ನಮ್ಮ ಅತ್ತಿಗೆ ಮಾಡಿದ ತುಂಬಾ ದೊಡ್ಡ ತಪ್ಪು. ಆ ಹಣನ ಹೇಗಾದ್ರೂ ಮಾಡಿ ನಾನು. ಬೇಡ ರವಿ, ನಿಮ್ಮ ಅತ್ತಿಗೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ರೆ ನಮ್ಮನೆಲ್ಲೇ ತಪ್ಪಾಗಿದೆ. ನೀವು ಹೊರಡಿ. ಹೋಗಿ. ಆ ಹಣ ಹೇಗ್ ಬಂತು ಅಂತ ನಾನು ನಿಮ್ನ ಕೇಳಲ್ಲ, ಆದ್ರೆ ಸಮಯ ನೋಡ್ಕೊಂಡು ಕರೆಕ್ಟಾಗಿ ಮುಖಕ್ಕೆ ಮಸಿ ಬೆಳೆದ್ರಿ ಅಲ್ಲ.
ನೀವಷ್ಟು ಓವರ್ ಆಗಾಡ್ತಿದ್ರಲ್ಲ ಅದಿದ್ದಕ್ಕೇನಾ? ಇಲ್ಲ ಲಕ್ಷ್ಮಿ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಬಾಯ್. ಏನಾಯ್ತು? ಇದ್ರಲ್ಲಿ 25 ಲಕ್ಷ ದುಡ್ಡಿದೆ. 25 ಲಕ್ಷನ? ಯಾವ ದುಡ್ಡಿದು? ನೀವೆಲ್ಲ ಯಾರ್ ನಂಬಿಕಸ್ಲು? ಈ ಜಗತ್ತಲ್ಲೇ ಒಳ್ಳೆವಳು ಅಂತ ತಲೆ ಮೇಲೆ ಇಟ್ಕೊಂಡು ಮೆರಿಸ್ತಾ ಇದ್ರು, ಅವಳು ನಮ್ಮನ್ನ ನಂಬಿಸಿ ಕತ್ತು ಕೊಯ್ದು ಕಮಿಷನ್ ಅಂತ ತಗೊಂಡಿರೋ ಹಣ ಇದು.